ಹಾಯ್ ಎಲ್ಲರಿಗೂ, ಇವತ್ತು ನಾನು ಮೊಟ್ಟೆಯಿಂದ ಒಂದು ಪಲ್ಯನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ನೀವು ಮಾಡಿ ನೋಡಿ. ನಾನಿಲ್ಲಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ 3 ಮೊಟ್ಟೆ ತಗೊಂಡಿದ್ದೀನಿ. ನೀವು 1 ಮೊಟ್ಟೆ ಅಥವಾ 2 ಮೊಟ್ಟೆನಲ್ಲಿ ಕೂಡ ಮಾಡ್ಬೋದು. ಆಮೇಲೆ 4 ಈರುಳ್ಳಿ ತಗೊಂಡಿದ್ದೀನಿ. ಆಮೇಲೆ 1 ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ನಾನು. ಮೊದಲು ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಈರುಳ್ಳಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬಾಣಲೆನ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, ಒಂದು 4 ಸ್ಪೂನ್ ಅಷ್ಟು. ಆಮೇಲೆ 4-5 ಬೆಳ್ಳುಳ್ಳಿನ ಹೀಗೆ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಆನಿಯನ್ ಹಾಕಬೇಕು. ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ ಫ್ರೈ ಆಗಬೇಕಾದ್ರೇ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೋಬೇಕು, 1-2 ಸ್ಪೂನ್ ಆಗುವಷ್ಟು. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಆನಿಯನ್ ಸ್ವಲ್ಪ ಸೈಡಿಗೆ ಮಾಡಿಬಿಟ್ಟು 3 ಮೊಟ್ಟೆನ ಹೀಗೆ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಮೊಟ್ಟೆನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ಮೇಲೆ ನಾವು ಆನಿಯನ್ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ತೆಂಗಿನಕಾಯಿ ತುರಿನ ಬೇಕು, ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ತೆಂಗಿನಕಾಯಿನ. ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಡ್ರೈ ಆಗಬೇಕದು. 1-2-3 ನಿಮಿಷನಾದರೂ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಖಾರದ ಪುಡಿ ಹಾಕ್ಕೋಬೇಕು. ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು, ಸ್ವಲ್ಪ ಸ್ಪೈಸಿ ಸ್ವಲ್ಪ ಜಾಸ್ತಿ ಇರಲಿ ಅಂತ. ನೋಡಿ, ಡ್ರೈ ಆದಮೇಲೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಏನೋ ಕಮ್ಮಿ ಅನ್ನಿಸ್ತಾ ಇದೆ ಉಪ್ಪು, ನೀವು ರುಚಿ ನೋಡಿಕೊಂಡು ಹಾಕಿ ಬೇಕಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿ
ಇದು ಸಾಕು ಇವಾಗ ಇಷ್ಟು ಡ್ರೈ ಆದರೆ. ಇದನ್ನೇ ನೀವು ಅನ್ನದ ಜೊತೆ, ಗಂಜಿ ಜೊತೆ, ಕುಚ್ಚಲಕ್ಕಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ಚಪಾತಿ ಜೊತೆ ಕೂಡ ನೀವು ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ ಇದು ಪಲ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.